नमस्कार वीक्षकरे अमोघ वार्ते स्वागत नानु इंचिरा तुमकूर नगर सनिहदल्ले कुप्पूर ग्राम दुस्थिति ऊरिगे योग्य संपर्क रस्ते इल्ला केसरु गद्देयंतागिरुव ई रस्तेयल्लि जन वाहन ओडाट कष्टवागिदे रस्ते दुरस्तिगे 20 वर्षदिंद होराट माडिदरु यारोब्बरु समस्ये निवारिसलु प्रयत्न माडलिल्ल एंदु ग्रामस्थरु आक्रोश होर हाकिदारे ತುಮಕೂರು ನಗರಕ್ಕೆ 4-5 ಕಿಲೋಮೀಟರ್ ದೂರವಿರುವ ಕುಪ್ಪೂರು ಗ್ರಾಮದ ದುಸ್ಥಿತಿ ಆಡಳಿತ ನಡೆಸುವವರ ಕಣ್ಣಿಗೆ ಬಿದ್ದಿಲ್ಲವೇ? ಸುಮಾರು 400 ಕುಟುಂಬಗಳಿರುವ ಈ ಊರಿನಲ್ಲಿ ಕನಿಷ್ಠ ಯೋಗ್ಯ ರಸ್ತೆ ಇಲ್ಲ. ಜಿಲ್ಲಾ ಕೇಂದ್ರ ತುಮಕೂರಿನ ಹೊರವಲಯವಾಗಿರುವ ಕುಪ್ಪೂರು ಗ್ರಾಮ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತದೆ. ಇಲ್ಲಿನ ಕುಟುಂಬಗಳು ಕೂಲಿ ನಂಬಿ ಬದುಕುತ್ತಿವೆ. ಕೂಲಿ ಉದ್ಯೋಗ ವ್ಯವಹಾರಕ್ಕೆ ಈ ಊರಿನವರು ತುಮಕೂರು ನಗರವನ್ನು ಅವಲಂಬಿಸಿದ್ದಾರೆ. ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತುಮಕೂರಿಗೆ ಬಂದು ಹೋಗಬೇಕು. ಆದರೆ ಬಂದು ಹೋಗಲು ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ರಸ್ತೆಯೇ ಸರಿಯಿಲ್ಲ. ಕೆಸರು ಗದ್ದೆಯಂತಾಗಿರುವ ಈ ರಸ್ತೆಯಲ್ಲಿ ಮಕ್ಕಳು ವೃದ್ಧರು ಓಡಾಡುವುದೇ ಕಷ್ಟವಾಗಿದೆ. ರಸ್ತೆ ದುರಸ್ತಿ ಮಾಡಿಕೊಡಿ ಎಂದು ಹಲವು ವರ್ಷಗಳಿಂದ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾರೊಬ್ಬರು ಗಮನ ಹರಿಸಿಲ್ಲ ಎಂದು ಗ್ರಾಮದ ಶ್ರೀಧರ್ ನಾಯಕ ಹೇಳುತ್ತಾರೆ. ಇದು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕುಪ್ಪೂರು ಅಂತಕಂತ ಒಂದು ಗ್ರಾಮ. ಇದು ತುಮಕೂರು ನಗರದ ಕೇವಲ ಕೂಗಳತೆ ದೂರದಲ್ಲಿದೆ. ನಗರಕ್ಕೆ ಅಂಟಿಕೊಂಡಂತ ರೀತಿಯಲ್ಲಿ ನಮ್ಮ ಗ್ರಾಮ ಇದೆ. ಈ ಒಂದು ಕುಪ್ಪೂರು ಗ್ರಾಮಕ್ಕೆ ಸುಮಾರು 20 ವರ್ಷಗಳಿಂದ ನಾವು ರಸ್ತೆನೇ ಕಂಡಿಲ್ಲ. ಬಹುತೇಕ 20 ವರ್ಷಗಳಿಂದ ರಸ್ತೆನೂ ಕಂಡಿಲ್ಲ. ಈ ಊರಿಗೆ ಬಸ್ ಸೌಲಭ್ಯನ ನಾವು ಕಂಡಿಲ್ಲ. ಬಸ್ಸು ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ದೀವಿ ನಾವು. ಯಾಕಂದರೆ ರಸ್ತೆ ಕೂಡ ಇಲ್ಲ ನಮ್ಮೂರಲ್ಲಿ. ಈ ಬಗ್ಗೆ ನಾವು ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ಸಹ ನಮಗೆ ಸೌಲಭ್ಯ ಕಲ್ಪಿಸಿಲ್ಲ. ಜಿಲ್ಲಾಡಳಿತ ಎಲ್ಲ ಒಂದು ಕಡೆ ನನಗೆ ಸತ್ತಿದೆ ಅನ್ನಿಸ್ತಾ ಇದೆ. ಜನಪ್ರತಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೋಚರ ಆಗ್ತಿದೆ. ಯಾಕಂದರೆ ಇದೇ ರಸ್ತೆಯಲ್ಲಿ ಏನು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಇದೇ ರಸ್ತೆಯಲ್ಲೇ ಹೋಗಬೇಕು. ಇದೇ ರಸ್ತೆಯಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಹೋಗಬೇಕು. ದಿನಗೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಹೋಗಬೇಕು. ಹಿಂದೆ ಕುಪ್ಪೂರಿಗೆ ತುಮಕೂರಿನಿಂದ ಒಂದು ಬಸ್ ಬಂದು ಹೋಗುತ್ತಿತ್ತು. ಆದರೆ ರಸ್ತೆ ಸರಿಯಿಲ್ಲ, ಬಸ್ ಸಂಚಾರಕ್ಕೆ ಯೋಗ್ಯ ರಸ್ತೆ ಇಲ್ಲ ಎನ್ನುವ ಕಾರಣಕ್ಕೆ ಬಸ್ ಸೇವೆ ಸ್ಥಗಿತಗೊಂಡಿದೆ. ಈಗಂತಲೂ ಸತತ ಮಳೆ ಸುರಿದು ರಸ್ತೆ ಮತ್ತಷ್ಟು ಅಧ್ವಾನಗೊಂಡಿದೆ. ಇನ್ನಾದರೂ ಸಂಬಂಧಿಸಿದವರು ಗಮನ ಹರಿಸಿ ರಸ್ತೆ ರಿಪೇರಿ ಮಾಡಿಸಿ ಎಂದು ಗ್ರಾಮದ ಜಯಮ್ಮ ಒತ್ತಾಯ ಮಾಡಿದ್ದಾರೆ. ನೋಡಕ್ಕೆ ಒಂಚೂರು ಚೆನ್ನಾಗಿಲ್ಲ. ಹುಡುಗರಿಗೆ ಹೋಗೋರಿಗೆ ಬರೋರಿಗೆಲ್ಲ ತೊಂದರೆ ಆಗ್ತಾ ಐತೆ. ಎಲ್ಲ ಕೆಸರು ನೀವು ದಯವಿಟ್ಟು ನಮಗೆ ರೋಡ್ ಮಾಡಿಸ್ಕೊಡ್ಬೇಕು. ಬಂದು ಒಂಚೂರು ನೀವು ನೋಡಿರೆ ಏನು ಅನ್ನೋದು ಗೊತ್ತಾಗ್ತೈತೆ. ಎಷ್ಟು ವರ್ಷದಿಂದ ರೋಡ್ ಇಲ್ಲ? 20 ವರ್ಷದಿಂದ ರೋಡ್ ಇಲ್ಲ ನಮಗೆ. 20 ವರ್ಷದಿಂದ ಇದೆ ಜೀವನ. ಇದೆ ಹಿಂಗೆ. ಯಾವ ಕಡೆಯಿಂದಲೂ ರೋಡ್ ಚೆನ್ನಾಗಿಲ್ಲ ಕುಪ್ಪೂರಿಗೆ. ಯಾವ ಯಾರು ಗೆದ್ರು ಯಾರು ಸೋತರು ಏನು ಯಾರು ಬಂದ್ರು ಎಲೆಕ್ಷನ್ ಯಾರು ಸೋತರು ಇಲ್ಲ ಗೆದ್ರು ಇಲ್ಲ, ಬರೇ ಇದ್ರಾಗೆ ಬತ್ತಾವ್ರಿ. ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ನೀವು ಒಂಚೂರು ಬಂದು ನೋಡಿ ಇದು ಮಾಡ್ಬೇಕು. ಇನ್ನು ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ಳುತ್ತಿದೆ. ಪಕ್ಕದ ಕುಪ್ಪೂರು ಗ್ರಾಮದ ದುಸ್ಥಿತಿ ಆಡಳಿತ ವ್ಯವಸ್ಥೆಯನ್ನು ಅಣಕಿಸುವಂತಿದೆ. ಈಗಲಾದರೂ ಗ್ರಾಮದ ರಸ್ತೆ ದುರಸ್ತಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಮಣೆರಾಜು ಅಮೋಘ್ ಟಿವಿ ತುಮಕೂರು. ತುಮಕೂರು ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾವು ನೋವು ಸಂಭವಿಸಿದ್ದು, ತಮ್ಮ ಮನವಿ ಮೇರೆಗೆ ಜಿಲ್ಲಾಡಳಿತವು 1 ಕೋಟಿ ರು ಪರಿಹಾರ ಬಿಡುಗಡೆ ಮಾಡಿದ್ದು, ಆ ಮೊತ್ತವನ್ನು ಪರಿಹಾರ ರೂಪದಲ್ಲಿ ವಿತರಿಸುವ ಕಾರ್ಯ ಆರಂಭಿಸುವುದಾಗಿ ತಹಸೀಲ್ದಾರ್ ಮೋಹನ್ ಕುಮಾರ್ ಹೇಳಿದ್ದಾರೆ. ತುಮಕೂರು ನಗರ ಸೇರಿದಂತೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಗೆ 3 ಮಂದಿ ಬಲಿಯಾಗಿದ್ದು, ಆ ಕುಟುಂಬಗಳಿಗೆ ತಲಾ 5 ಲಕ್ಷ ರು ಪರಿಹಾರ ನೀಡಲಾಗಿದೆ ಎಂದು ತಹಸೀಲ್ದಾರ್ ಹೇಳಿದರು. ತಾಲೂಕಿನಲ್ಲಿ 13,700 ಕೋಳಿಗಳು ಮಳೆಯಿಂದಾಗಿ ಮೃತಪಟ್ಟಿದ್ದು, ಅವುಗಳಿಗೆ ಪರಿಹಾರ ನೀಡಲಾಗುವುದೆಂದರು. ತಾಲೂಕಿನಲ್ಲಿ 252 ಮನೆಗಳು ಹಾನಿಗೊಳಗಾಗಿದೆ. ಇದರಲ್ಲಿ 3 ಮನೆಗಳು ಪೂರ್ಣವಾಗಿ ಬಿದ್ದು ಹೋಗಿದ್ದು, ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಿಕೊಡಲು ಹಂತ ಹಂತವಾಗಿ ಹಣ ನೀಡಲಾಗುವುದೆಂದರು. 25/7/2022 6/8/2022 ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಮತ್ತು ತುಮಕೂರು ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಕೆಳಗಂಡಂತೆ ಮಳೆ ಹಾನಿ ವಿವರ ಇದೆ. ಅದರಲ್ಲಿ ಒಟ್ಟು ಎ ಕೆಟಗರಿ 3 ಮನೆಗಳಿದೆ, ಬಿ ಕೆಟಗರಿ 25 ಮನೆಗಳಿದೆ, ಸಿ ಕೆಟಗರಿ 224 ಮನೆಗಳಿದೆ. ಟೋಟ್ಲು 252 ಮನೆಗಳಿಗೆ ಹಾನಿಯಾಗಿದೆ. ಆ ರೀತಿಯಾಗಿ ನಮ್ಮ ಸಂಬಂಧಪಟ್ಟ ರಾಜಸ್ವ ನಿರೀಕ್ಷಕರು ತುಮಕೂರು ವ್ಯಾಪ್ತಿಗೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯಿಂದ ಇಂಜಿನಿಯರ್ ಸಹ ಎಲ್ಲರ ಸಹಯೋಗದಿಂದ ಸ್ಥಳ ಪರಿಶೀಲಿಸಿ ಮನೆ ಯಾವ್ಯಾವ ಕೆಟಗರಿಗೆ ಬರುತ್ತೆ ಅನ್ನೋದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಅದರ ಪ್ರಕಾರ ನಾವು ಪರಿಹಾರನ ಕೊಡೋದಕ್ಕೆ ಕ್ರಮ ಕೈಗೊಳ್ಳುತ್ತೀವಿ. ಅದಲ್ಲದೆ ನಮಗೆ 25/7 ರಿಂದ 6 ತಾರೀಕುವರೆಗೆ 3 ಪ್ರಾಣಹಾನಿಯಾಗಿದೆ. ಅದಕ್ಕೆ
ತಲಾ 5 ಲಕ್ಷದಂತೆ ನಾವು ಪರಿಹಾರವನ್ನು ಸಹ ವಿತರಿಸೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಅದಲ್ಲದಲೇ ಪ್ರಾಣಿ ಹಾನಿಗಳಲ್ಲಿ 13 ಕುರಿಗಳು ಹೋಗಿದೆ ಮತ್ತು ಸುಮಾರು 600-800 ಕೋಳಿಗಳು ಸಹ ಹೋಗಿದೆ. ಅದಕ್ಕೆ ಪರಿಹಾರ ಕೊಡೋದಕ್ಕೆ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ. ಅದಲ್ಲದಲೇ ಈಗ ಗೃಹೋಪಯೋಗಿ ವಸ್ತುಗಳಂತೇಳಿ ಸುಮಾರು 60 ಮನೆಗಳು ಸಹ ಲಾಸ್ ಆಗಿದೆ. ಆ ಶೀಘ್ರದಲ್ಲೇ ಇವತ್ತು ಅವರುಗಳಿಗೆ ಚೆಕ್ ಕೊಡೋ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪರಿಹಾರ ಸುಮಾರು 1 ಕೋಟಿಗೂ ಅಧಿಕ ಪರಿಹಾರ ಕೊಡೋದಕ್ಕೆ ಪ್ರಸ್ತಾವನೆಯನ್ನು ಸಹ ಸಲ್ಲಿಸಿದ್ದೇವೆ. ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ. ಕೂಡಲೇ ಇವತ್ತು ಪರಿಹಾರ ಕೊಡೋದಕ್ಕೆ ಕ್ರಮ ಕೈಗೊಳ್ಳುತ್ತಾ ಇದ್ದೇವೆ. ಇನ್ನು ದುರಸ್ಥಿತಿಗೊಳಗಾದ 25 ಮನೆಗಳಿಗೆ ತಲಾ 3 ಲಕ್ಷ ರೂ, ಭಾಗಶಃ ಹಾನಿಯಾದ 224 ಮನೆಗಳಿಗೆ ತಲಾ 50,000 ಪರಿಹಾರ ನೀಡಲಾಗುತ್ತಿದೆ ಎಂದು ತಹಸೀಲ್ದಾರ್ ತಿಳಿಸಿದರು. ಮಳೆಯಿಂದಾಗಿ ತೋಟ ಬೆಳೆಗಳು ಹಾನಿಯಾದ ಬಗ್ಗೆ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ಹೇಳಿದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮೂರ್ತಿಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಮನೆಗಳನ್ನು ಕಳೆದುಕೊಂಡಿರುವವರು ಹಾಗೂ ಅಪಾರ ವಸ್ತುಗಳು ಹಾನಿಯಾದವರಿಗೆ ಜಿಲ್ಲಾಡಳಿತ ಪರಿಹಾರ ನೀಡಬೇಕೆಂದು ತುಮಕೂರಿನ 22ನೇ ವಾರ್ಡಿನ ಸದಸ್ಯ ಶ್ರೀನಿವಾಸ್ ಮೂರ್ತಿ ಒತ್ತಾಯಿಸಿದ್ದಾರೆ. ತುಮಕೂರಿನ 22ನೇ ವಾರ್ಡ್ಗೆ ಬರುವ ಭಾರತೀನಗರ, ಹೊಸಲಯ್ಯನ ತೋಟ ಈ ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಹಲವಾರು ಮನೆಗಳು ಪೂರ್ಣವಾಗಿ ಬಿದ್ದು ಹೋಗಿದ್ರು. ಕೆಲ ಮನೆಗಳು ಅರ್ಧಂಬರ್ಧ ಬಿದ್ದು ಹೋಗಿದ್ದು ಇದರಿಂದಾಗಿ ವಾಸ ಮಾಡಲು ಆಗದಂತಹ ಸ್ಥಿತಿ ಉಂಟಾಗಿದೆ. ಇಂತಹ ಸಂಕಷ್ಟದಲ್ಲಿರುವ ಜನರ ನೋವಿಗೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅಕ್ಕ ತಂಗಿ ಕೆರೆ ಇದೆ, ಅಕ್ಕ ತಂಗಿ ಕೆರೆಗೆ ಹೊಂದ್ಕೊಂಡಂತೆ ಏನು ಹೊಸಳ್ಳೆಯ ತೋಟ ಮತ್ತು ಭಾರತೀನಗರ ಎರಡು ಬಡಾವಣೆಗಳಿದ್ದಾವೆ. ಆ ಬಡಾವಣೆಯಲ್ಲಿ ಹೊಸಳ್ಳೆಯ ತೋಟದಲ್ಲಿ ಸುಮಾರು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದೆ. ಅಲ್ಲಿ ಒಂದು 150-200 ಮನೆ ಹತ್ತತ್ರ ಇದೆ. ಆ 200 ಮನೆಯಲ್ಲಿ 70-80 ಮನೆ ತನಕ ನೀರು ನುಗ್ಗಿದೆ. ಮತ್ತು ಇನ್ನು 10-15 ಮನೆ ಬಿದ್ದಿದ್ದಾವೆ. ಒಂದು 10-15 ಮನೆಗಳಿಗೆ ಡ್ಯಾಮೇಜು ಕೂಡ ಆಗಿದೆ. ಈ ಥರ ತೊಂದರೆ ಆಗಿದೆ. ಮತ್ತು ಭಾರತೀನಗರದಲ್ಲೂ ಕೂಡ ಸುಮಾರು ಅವು 150-180 ಮನೆ ಇದೆ. ಅಲ್ಲೂ ಕೂಡ ಎಲ್ಲ ಮನೆಗಳಿಗೂ ನೀರು ನುಗ್ಗಿದೆ. ಬಟ್ ಅಲ್ಲಲ್ಲೇ ಮನೆಗಳು ಡ್ಯಾಮೇಜು ಆಗಿದೆ. ಅವಕ್ಕೆ ಪರಿಹಾರ ಕೊಡಿ ಅಂತ ನಾವು ಎರಡಕ್ಕೂ ಪರಿಹಾರ ಕೊಡಿ. ಮತ್ತು ಅವರು ತುರ್ತಾಗಿ ಅವ್ರಿಗೆ, ಯಾಕೆಂದರೆ ರೇಷನ್ ಎಲ್ಲ ಹಾಳಾಗೋಗಿರುತ್ತೆ, ಆ ರೇಷನ್ ಆದ್ರೂ ಕೊಡಿ, ಆ ರೇಷನ್ಗಾಗೋಷ್ಟಾದರೂ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಡ್ಯಾಮೇಜ್ ಆಗಿರೋಂಥ ಮನೆಗಳನ್ನು ನಮ್ಮ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೋ ಅಥವಾ ಸರ್ಕಾರ ಕೊಡುತ್ತೋ ಯಾರು ಕೊಡ್ತಾರೋ, ಒಟ್ಟಿನಲ್ಲಿ ಅವ್ರಿಗೆ ಕೊಡಬೇಕಾಗಿ ನಮ್ಮಲ್ಲಿ ಭಾರಿ ತುಂಬಿರೋದ್ರಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇದು ಈಗ ನಾವು ಅಕ್ಕ ತಂಗಿ ಕೆರೆ ತುಂಬಿದ್ದನ್ನು ರೋಡ್ ಕಟ್ ಮಾಡಿ ನಾವು ನೀರನ್ನು ಆಚೆಗೆ ಬಿಟ್ಟಿದ್ದೀವಿ. ಮೇಲ್ಗಡೆ ಕೆರೆಯಿಂದ ಎರಡು ಕಡೆ ಹೊಡೆದಿದ್ದೀವಿ. ಜವರಪಟ್ಟಣಕ್ಕೆ ಹೋಗೋರಿಗೆ ತೊಂದರೆ. ಮತ್ತೆ ಇಲ್ಲಿ ಭಾರತೀನಗರ ಹೊಸಳಯ್ಯನ ತೋಟದ ಬಡಾವಣೆಯಲ್ಲಿ ತುಂಬಿರುವ ನೀರನ್ನು ಹೊರಗೆ ಸಾಗಿಸಲು ಜೆಸಿಬಿ ಮೂಲಕ ತಾತ್ಕಾಲಿಕವಾಗಿ ರಸ್ತೆ ಮಧ್ಯೆ ಹಳ್ಳ ತೆಗೆದಿದ್ದರಿಂದ ವಿದ್ಯಾನಗರದಿಂದ ದೇವರಾಯಪಟ್ಟಣಕ್ಕೆ ಹೋಗುವ ಸಂಪರ್ಕ ರಸ್ತೆ ಇಲ್ಲದಂತಾಗಿದೆ. ಇದರಿಂದಾಗಿ ವಿದ್ಯಾನಗರ ಹಾಗೂ ಸುತ್ತಮುತ್ತಲಿನವರು ದೇವರಾಯಪಟ್ಟಣದ ಕಡೆಗೆ ಹೋಗಬೇಕಾದರೆ ಬಟವಾಡಿ ಕಡೆಗೆ ತೆರಳಿ ಆ ಮಾರ್ಗವಾಗಿ ದೇವರಾಯಪಟ್ಟಣಕ್ಕೆ ಬರುವಂತಹ ಸ್ಥಿತಿ ಆಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಯದುರವರು ಹೇಳಿದ್ದಾರೆ. ಅತಿವೃಷ್ಟಿಯಿಂದ ಎಲ್ಲ ಕಡೆಯೂ ತುಂಬಾ ಸಮಸ್ಯೆಗಳಾಗಿದೆ. ಅದೇ ರೀತಿ ದೇವರಾಯಪಟ್ಟಣ ಈ ವಿದ್ಯಾ ಕಾಲೇಜು ಮಾರ್ಗವಾಗಿ ಹೋಗುವಂಥ ದಾರಿಯಲ್ಲಿ ಕೂಡ ಎರಡು ಕಡೆಯೂ ಕೂಡ ನೀರು ಹೋಗುವ ಒಂದು ಸುಲಭವಾಗಿ ಒಂದು ದಾರಿನ ಮಾಡಲಾಗಿರ್ತದೆ ಅಕ್ಕ ತಂಗಿ ಪಾರ್ಕಲ್ಲಿ. ಆದ ಕಾರಣ ಮತ್ತು ಕಾಲೇಜ್ ಹುಡುಗರಿಗೆ ಮತ್ತು ಅಲ್ಲಿ ಹೋಗುವಂಥ ನಾಗರಿಕರಿಗೆ ತುಂಬ ಸಮಸ್ಯೆ ಆಗಿದೆ. ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಪೊರೇಟರ್ಗಳು ಮತ್ತು ಮಹಾನಗರ ಪಾಲಿಕೆಯಿಂದ ಏನು ವ್ಯವಸ್ಥಿತವಾಗಿ ಅದನ್ನು ಆದಷ್ಟು ಬೇಗ ತ್ವರಿತಗತಿಯಾಗಿ ಅದನ್ನು ಒಂದು ಮುಕ್ತಗೊಳಿಸಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್, ದಯಮಾಡಿ ಅದನ್ನು. ಇನ್ನು ವಿದ್ಯಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾನಗರದಿಂದ ದೇವರಾಯಪಟ್ಟಣಕ್ಕೆ ಹೋಗುವ ರಸ್ತೆ ಮಧ್ಯೆ ಡೆಕ್ ನಿರ್ಮಾಣ ಮಾಡಬೇಕೆಂದು ಸದಸ್ಯ ಶ್ರೀನಿವಾಸ್ ಮೂರ್ತಿ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಹಿಳೆಯೋರ್ವರಿಗೆ ಕಾರದ ಪುಡಿ ಎರಚಿ ಮಾಂಗಲ್ಯ ಸರ ಕದಿಯಲು ಯತ್ನಿಸಿದ ಕಳ್ಳರನ್ನ ಗ್ರಾಮಸ್ಥರು ಹಿಡಿದು ಥಳಿಸಿರುವ ಘಟನೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಹಾಲುಗೊಂಡನಹಳ್ಳಿಯಲ್ಲಿ ನಡೆದಿದೆ.
ತಾಲೂಕಿನ ದಂಡಿನ ಶಿವರ ಹೋಬಳಿಯ ಹಾಲುಗುಂಡನಹಳ್ಳಿ ಗ್ರಾಮದ ಸುಜಾತ ಎಂಬುವವರು ತೋಟಕ್ಕೆ ತೆರಳುತ್ತಿದ್ದ ವೇಳೆ ಬೈಕಿನಲ್ಲಿ ಬಂದ ಇಬ್ಬರು ಯುವಕರು ಮಹಿಳೆಯಿಂದ ಬಲವಂತವಾಗಿ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗುವ ವೇಳೆ ದಾರಿ ಕಾಣದೆ ತೋಟವೊಂದರ ಮಣ್ಣಲ್ಲಿ ಬೈಕ್ ಅನ್ನು ಸಿಲುಕಿಕೊಂಡು ನಂತರ ಮಹಿಳೆಯ ಚೀರಾಟ ಕೇಳಿದ ಸ್ಥಳೀಯರು ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ದಂಡಿನ ಶಿವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳ್ಳತನ ಯತ್ನಿಸಿದವರು ಚನ್ನರಾಯಪಟ್ಟಣ ತಾಲೂಕಿನ ದಿಡಗ ಗ್ರಾಮದ ಯೋಗೇಶ್ ಹಾಗೂ ರಾಕೇಶ್ ಎಂದು ತಿಳಿದು ಬಂದಿದೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರ ಜಾರಿಗೆ ತರಲು ಹೊರಟಿರುವ ವಿದ್ಯುತ್ ಖಾಸಗೀಕರಣವನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಕೆಪಿಟಿಸಿಎಲ್ ನೌಕರರ ಸಂಘದ ವತಿಯಿಂದ ಗುಡಿಬಂಡೆ ಬೆಸ್ಕಾಂ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬೆಸ್ಕಾಂ ಇಲಾಖೆಯ ನೌಕರರು ಮಾರ್ಕವಾದ ವಿದ್ಯುತ್ ಇಲಾಖೆಯ ಖಾಸಗೀಕರಣ ವಿರೋಧಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಕೆಪಿಟಿಸಿಎಲ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಸರ್ಕಾರ ಯಾವುದೇ ಕಾರಣಕ್ಕೂ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಬಾರದು. ಇದನ್ನು ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ಕೆಪಿಟಿಸಿಎಲ್ ನೌಕರರ ಸಂಘದ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದರು. ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ನಾವು ಈ ದಿನ ಮಧ್ಯಾಹ್ನ ನಮ್ಮ ಗುಡಿಬಂಡೆ ಉಪವಿಭಾಗದ ಎಲ್ಲ ನೌಕರ ಬಾಂಧವರು ವಿದ್ಯುತ್ ಕೇಂದ್ರದ ಖಾಸಗೀಕರಣವನ್ನು ವಿರೋಧಿಸಿ ಈ ದಿನ ನಾವು ಧರಣಿಯನ್ನು ಮಾಡ್ತಾ ಇದ್ವಿ. ಈಗ ದೊಡ್ಡ ಮಟ್ಟದಲ್ಲಿ ಈ ವಿದ್ಯುತ್ ಖಾಸಗೀಕರಣದಿಂದ ತುಂಬ ಎಂಪ್ಲಾಯೀಸ್ಗೆ ಅಲ್ಲದೆ ರೈತರಿಗೂ ಎಲ್ರಿಗೂ ತುಂಬ ತೊಂದರೆ ಆಗುತ್ತೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಮ್ಮ 10ನೇ ತಾರೀಕು ಮತ್ತು ನಮ್ಮ ಸಂಘದ ಪ್ರಾಥಮಿಕ ಸಮಿತಿ 659 ಸಂಘದ ಏನಾದರೂ ಕರೆ ಕೊಟ್ಟರೆ 10ನೇ ತಾರೀಕು ಮತ್ತೆ ಧರಣಿಗೆ ನಾವು ಸಿದ್ಧವಾಗಿದ್ದೀವಿ. ಹಾಗೂ ನಿಮ್ಮ ಡಿಮ್ಯಾಂಡ್ಸ್ ಏನೇನಿದೆ ಸರ್? ಸರ್, ನಮ್ಮ ಖಾಸಗೀಕರಣ ನಾವು ವಿರೋಧಿಸ್ತಾ ಇದ್ದೀವಿ. ಖಾಸಗೀಕರಣ ಬೇಡ ಅಂತ ನಾವು ಅದೊಂದೇನಾ ಇವಾಗ? ಇನ್ನು ಬೆಸ್ಕಾಂನ ಕಿರಿಯ ಅಭಿಯಂತರ ಸದಾಶಿವಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ಇಂಧನ ಇಲಾಖೆಯನ್ನು ಖಾಸಗೀಕರಣ ಮಾಡುವುದನ್ನು ನಾವು ಖಂಡಿಸುತ್ತೇವೆ. ಈ ಆದೇಶ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ನಮ್ಮ ಒಂದು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಅದಕ್ಕೆ ನಾವೆಲ್ಲ ವಿರೋಧ ಒಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಎಲ್ಲ ನಾವು ಮುನ್ಸೂಚನೆ ಕೊಡ್ತಾ ಇದ್ದೀವಿ. ಇದು ಮೊದಲನೇದಾಗಿ ಮುನ್ಸೂಚನೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಆಮೇಲೆ ನಮ್ಮ ಸಂಘದ ಹಿರಿಯ ಪದಾಧಿಕಾರಿಗಳು ಕರೆ ಕೊಟ್ಟರೆ ನಾವು 10ನೇ ತಾರೀಕು ಬೆಂಗಳೂರಲ್ಲಿ ಹೋಗಿ ಹೋರಾಡಲು ಸಿದ್ಧವಾಗಿದ್ದೇವೆ. ಇನ್ನು ಈ ಸಮಯದಲ್ಲಿ ಇಲಾಖೆಯ ಸಿಬ್ಬಂದಿಗಳಿಗೆ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಮತ್ತು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯನ್ನಾಗಿಸುವಲ್ಲಿ ನನ್ನ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿತನದಿಂದ ಆಗುವ ಅನಾಹುತದಿಂದ ನನಗೆ, ನನ್ನ ಕಂಪನಿಗೆ ಮತ್ತು ನನ್ನ ಇನ್ನು ಈ ಪ್ರತಿಭಟನೆಯಲ್ಲಿ ಕೆಪಿಟಿಸಿಎಲ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ರಾಘವೇಂದ್ರ, ಸದಸ್ಯರುಗಳಾದ ಬಸವರಾಜು, ಚಂದ್ರಶೇಖರಯ್ಯ, ಹರೀಶ್ ಬಾಬು, ಸಹಕಾರ ಎಂಜಿನಿಯರ್ ವತ್ಸಲ, ಕಿರಿಯ ಎಂಜಿನಿಯರ್ಗಳಾದ ರವಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದು ಕೂಗಿದ್ದ ನಾವುಗಳು ಇಂದು ಭ್ರಷ್ಟ ಅಧಿಕಾರಿಗಳೇ, ರಾಜಕೀಯ ಪಕ್ಷದ ವ್ಯಕ್ತಿಗಳೇ ತಾಲೂಕು ಬಿಟ್ಟು ತೊಲಗಿ ಎಂದು ಕೂಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ಗುಬ್ಬಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆ ಆಗಮಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 450 ಎಕರೆಯಷ್ಟು ಭೂಮಿಯನ್ನು ಅಧಿಕಾರಿಗಳು ಹಣಕ್ಕೆ ಶ್ರೀಮಂತರಿಗೆ ಬರೆದುಕೊಡಲು ಮುಂದಾಗಿರುವ ವಿಚಾರ ತಿಂಗಳ ಹಿಂದೆ ನಡೆದಿತ್ತು. ಈ ವಿಚಾರದ ಬಗ್ಗೆ ಸಿಒಡಿ ತನಿಖೆ ಮಾಡಿ ಎಂದು ಒತ್ತಾಯ ಮಾಡುತ್ತಿದ್ದರು. ಇದುವರೆಗೂ ಅದರ ಬಗ್ಗೆ ಸರ್ಕಾರ ಆದೇಶ ಮಾಡಿಲ್ಲ ಎಂದ ಮೇಲೆ ಇದರಲ್ಲಿ ನಿಮ್ಮ ಪಾತ್ರವೂ ಇದೆಯಾ ಎಂದು ಅನುಮಾನ ವ್ಯಕ್ತಪಡಿಸಬೇಕಾಗಿದೆ ಎಂದರು. ಈ ಒಂದು ಭೂ ಅಗರವನ್ನ ಸಿಒಡಿ ತನಿಖೆಗೆ ಒಪ್ಪಿಸಬೇಕು, ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಸೂಕ್ತ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಈಗಾಗಲೇ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು, ಎಲ್ಲ ಜನಪರ ಪಕ್ಷಗಳು, ರಾಜಕೀಯ ಪಕ್ಷಗಳು, ಜನಪರ ವ್ಯಕ್ತಿಗಳು ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರೂ ಸಹ
ಇಲ್ಲಿಯವರೆಗೂ ಈ ಒಂದು ಭೂ ಹಗರಣವನ್ನ ಸಿಒಡಿ ತನಿಖೆಗೆ ಒಪ್ಪಿಸದೇ ಇರತಕ್ಕಂಥದ್ದು ನಮಗೆ ಒಂದು ರೀತಿಯ ಸಂಶಯವನ್ನ ಮೂಡಿಸಿದೆ. ಇವತ್ತು ಜಿಲ್ಲಾಡಳಿತ ಮತ್ತು ರಾಜಕೀಯ ರಾಜಕಾರಣ ಮಾಡತಕ್ಕಂಥ ವ್ಯಕ್ತಿಗಳು ಹಾಗೂ ರಾಜ್ಯ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿರೋ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ ಪಕ್ಷದ ಪ್ರಮುಖರು ಈ ಒಂದು ಭೂ ಹಗರಣದಲ್ಲಿ ಇರ್ಬೋದೇನೋ, ಆ ಕಾರಣಕ್ಕೋಸ್ಕರವೇ ಅವ್ರನ್ನ ರಕ್ಷಣೆ ಮಾಡಲಿಕ್ಕಾಗಿ. ಇನ್ನು ತಾಲೂಕು ರೈತ ಸಂಘದ ಕಾರ್ಯದರ್ಶಿ ಶಂಕರಪ್ಪ ಮಾತನಾಡಿ, ದಾಖಲಾತಿಯನ್ನು ತಿದ್ದುಪಡಿ ಮಾಡಿ ಸರ್ಕಾರಿ ಜಮೀನುಗಳನ್ನ ಅವರಿಗೆ ಬೇಕಾದವರಿಗೆ ನೀಡುತ್ತಿರುವುದು ನೋಡಿದಾಗ ಅಧಿಕಾರ ಹಾಗೂ ಅಧಿಕಾರಿಗಳು ಎಷ್ಟು ಭ್ರಷ್ಟರಾಗಿದ್ದಾರೆ ಎಂಬುದು ತಿಳಿಯುತ್ತಿದೆ ಎಂದರು. ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸುಮಾರು 137 ಅರ್ಜಿಗಳನ್ನ ತಿದ್ದುಪಡಿ ಮಾಡಿ ಸುಮಾರು 450 ಎಕರೆ ಜಮೀನನ್ನ ಹೋಗಲ್ರಿಗೆ ಇವತ್ತು ದಾಖಲೆಗಳನ್ನ ಖಾತೆಗಳನ್ನೆಲ್ಲ ಸೃಷ್ಟಿ ಮಾಡಿ ದುಡ್ಡು ಮಾಡತಕ್ಕಂಥ ಒಂದು ದಂಧೆಯನ್ನು ಸೃಷ್ಟಿ ಮಾಡಿದ್ದಾರೆ. ತಾವೆಲ್ಲ ಕೇಳ್ತಾ ಇದ್ದೀರಿ, ನೋಡ್ತಾ ಇರ್ತೀರಿ, ಇವ್ರು ಯಾರ ಅಧಿಕಾರ ಕೊಟ್ರು? ತಾಲೂಕು ಆಡಳಿತದಲ್ಲಿ ಬಿಗಿ ಇದೆಯಾ? ಇವ್ರ ಮೇಲೆ ಯಾಕೆ ಕ್ರಮತಾ ಅಂತ ಅಲ್ಲ, 450 ಎಕರೆ ಜಮೀನಿನ ದಾಖಲೆಗಳನ್ನ ತಿದ್ದಬೇಕಾದ್ರೆ ತಾಲೂಕು ಆಡಳಿತ ಏನ್ ಮಾಡ್ತಾ ಇತ್ತು? ನಮ್ ಪ್ರಶ್ನೆ ಅದು. ಅರೇ, ಇವರಿಗೆಲ್ಲ ಸಂಬಳ ಕೊಡ್ತಾ ಇಲ್ವೇನ್ರಿ? ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಅಂತಾರೆ. ಸರ್ಕಾರಿ ಆಸ್ತಿಗಳನ್ನ ಮಾರಾಟ ಮಾಡ್ಕೊಡ್ತಕ್ಕಂತ ಹಕ್ಕು ಯಾವ್ದಿದೆ ರೀ? ನಾವು ಭೂಮಿನ ಉತ್ತು ಬಿತ್ತು ಬರುವ ಅನ್ನ ಹಾಕ್ತಕ್ಕಂತ ರೈತರು ನಾವಿದ್ದೀವಿ. ಇವತ್ತೇನಾದ್ರೂ ದೇಶಕ್ಕೆ ಆಹಾರದ ಅಭದ್ರತೆ ಸೃಷ್ಟಿಯಾದ್ರೆ ಸರ್ಕಾರಿ ಭೂಮಿನೂ ನಾವು ಸಾಗುವಳಿ ಮಾಡಿ ದೇಶಕ್ಕನ್ನ ಕೊಡ್ತೀವಿ. ಆ ಹಕ್ಕುದಾರರು ನಾವು ಬಿಟ್ರೆ ಇವರೆಲ್ಲ ಭೂಗಳರು ಜಮೀನುಗಳು ಇಂಚಿಂಚು ಮಾರಾಟ ಮಾಡಿ ಕೋಟಿ ಕೋಟಿ ದುಡ್ಡು ಮಾಡತಕ್ಕಂತ ಬಂದವರು. ನಾವು ಆ ತರದ ಜನ ಅಲ್ಲ, ನಾವು ಈ ದೇಶಕ್ಕನ್ನ ಕೊಡ್ತಕ್ಕಂತ ಜನ. ಆ ಭೂಮಿನ ಉಳಿಸ್ಬೇಕು ಅಂತಂದೇಳಿ ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಒಂದು ವಿಚಾರ ಇವತ್ತು ಬಂದಿರತಕ್ಕಂತ. ಇನ್ನು ಸಾಮಾಜಿಕ ಚಿಂತಕ ಸಿ ಯತಿರಾಜ್ ಮಾತನಾಡಿ, ರೈತರ ಜಮೀನನ್ನು ಕೊಳ್ಳೆ ಹೊಡೆಯಲು ಮುಂದಾಗಿರುವ ಭ್ರಷ್ಟರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ. ಕೇವಲ ಒಂದು ದಿನದ ಹೋರಾಟದಿಂದ ಇಂತಹ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ನಿರಂತರವಾಗಿ ಹೋರಾಟ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಸರ್ವೆ ಇಲಾಖೆ ನೋಡಿ, ಬ್ರಿಟಿಷರ ಕಾಲದಲ್ಲಿ ಆಗಿರೋ ಸರ್ವೆ ಬಿಟ್ರೆ ಸಮಗ್ರವಾದಂತಹ ಸರ್ವೆ ಇವತ್ತಿನವರೆಗೂ ಆಗೇ ಇಲ್ಲ, ಆಗೇ ಇಲ್ಲ. ಆದ್ರೆ ಈ ಸರ್ಕಾರಕ್ಕೆ ಅದನ್ನ ಮಾಡಬೇಕು ಅನ್ನೋ ಮನಸ್ಸು ಕೂಡ ಇಲ್ಲ. ಯಾಕೆ ಅಂತ ಅಂದ್ರೆ ಬಡವರಿಗೆ ಭೂಮಿ ಕೊಡ್ಬೇಕು ಅಂತಿಲ್ಲ. ಅವ್ರೇನು ಅಂತ ಅಂದ್ರೆ ಸಾವಿರಾರು ಎಕರೆನ ದೊಡ್ಡ ದೊಡ್ಡ ಭೂ ಮಾಲೀಕರು ಅಂದ್ರೆ ಕಾರ್ಪೊರೇಟ್ ಶಕ್ತಿಗಳಿಗೆ ಮಾಡಿಕೊಡೋದು. ಅದಕ್ಕೋಸ್ಕರನೇ ಒಂದು ವರ್ಷ ಕಾಲ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ರೈತರು ಹೋರಾಟ ಮಾಡಿ 3 ಕಾರ್ಪೊರೇಟ್ ಪರವಾದಂತ ಕೃಷಿ ಕಾಯ್ದೆಗಳನ್ನ ವಾಪಸ್ ಮಾಡಿ ಅಂತ ಹೇಳ್ಬಾರ್ದು. ತೀರ ಇತ್ತೀಚೆಗೆ ಅಗ್ನಿ ಪಥ ಅಂತ ಹೇಳಿ ರಕ್ಷಣಾ ಇಲಾಖೆಗೆ ಬೇಕಾಗಿರ್ತಕ್ಕಂತ ಸೈನಿಕರನ್ನ ನೇಮಕ ಮಾಡುವಂತ ಸ್ಥಿತಿ ಒಳಗಡೆನೂ ಕೂಡ ಇವತ್ತು ವರಗುತ್ತಿಗೆ ನೀಡುವಂಥದ್ದು ದೇಶದ ರಕ್ಷಣೆಯನ್ನ ಸೈನಿಕರ. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಲೋಕೇಶ್, ಮುಖಂಡರಾದ ಶಿವಕುಮಾರ್, ಜಗದೀಶ್, ಚಿಕ್ಕಬೈರೇಗೌಡ, ಪಾವಗಡ ಪೂಜಾರಪ್ಪ, ರಂಗ ಹನುಮಯ್ಯ ಕೆಂಚಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಪ್ರಸನ್ನ ಅಮೋಕ್ ಟಿವಿ ದೊಡ್ಡಗುಣಿ. ಶೀಘ್ರವೇ ಯಾದವ ಸಂಘದ ಸಮುದಾಯ ಭವನಕ್ಕೆ ಜಾಗ ಮಂಜೂರು ಮಾಡಲಾಗುವುದು ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಯಾದವ ಸಂಘದ ಮುಖಂಡರು, ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ವೈದ್ಯಕೀಯ ಹಾಗೂ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಭೇಟಿ ಮಾಡಿ ಯಾದವ ಸಮುದಾಯ ಭವನ ಸೇರಿದಂತೆ ಹಾಸ್ಟೆಲ್ ನಿರ್ಮಾಣ ಮಾಡುವಂತೆ ಮನವಿ ಮಾಡಲಾಯಿತು. ಇದೇ ವೇಳೆಯಲ್ಲಿ ಯಾದವ ಮುಖಂಡರು ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ಅತಿಥಿಯಾಗಿ ಭಾಗವಹಿಸುವಂತೆ ಆಹ್ವಾನ ನೀಡಿದರು.
ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಸಚಿವರು, ಶೀಘ್ರವೇ ಯಾದವ ಸಂಘಕ್ಕೆ ಜಾಗ ಮಂಜೂರು ಸೇರಿಸಿದಂತೆ ಕೃಷ್ಣ ಜನ್ಮಾಷ್ಟಮಿಯಂತೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಯಾದವ ಸಮುದಾಯದ ಅಭಿವೃದ್ಧಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ನಿಮ್ಮಲ್ಲಿ ನನಗೂ ಒಂದು ಸ್ಥಾನ ಕೊಟ್ಟಿದ್ದೀರಿ, ಅದಕ್ಕೆ ನಾನು ನಿಮಗೆಲ್ಲ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗಾಗಿ ನಿಮ್ಮಲ್ಲಿ ಒಬ್ಬ ಸಹೋದರನಾಗಿ ಈ ಕಾರ್ಯಕ್ರಮ ಮಾಡೋಣ. ಇವತ್ತು ನಂದಿ ರಂಗಮಂದಿರದಲ್ಲೇ ಬೇಕಿದ್ರೆ ಅಥವಾ ಯಾವುದಾದ್ರೂ ಒಳ್ಳೆ ಚೌಲ್ಟ್ರಿಯಲ್ಲಿ ತಾವು ಎಷ್ಟು ಜನ ಸೇರ್ತೀರಿ ಅದ್ರ ಮೇಲೆ ನಾವು ಒಂದು ಕಾರ್ಯಕ್ರಮದ ಸ್ಥಳ ನಿಗದಿಪಡಿಸೋಣ, ರೂಪುರೇಷೆಗಳನ್ನು ಸಿದ್ಧಪಡಿಸೋಣ ಮತ್ತು ಆ ವ್ಯವಸ್ಥೆಗಳು ಅವತ್ತು ನಮ್ಮೆಲ್ಲ ಶ್ರೀಕೃಷ್ಣನ ಅಭಿಮಾನಿಗಳು, ಶ್ರೀಕೃಷ್ಣನ ಅನುಯಾಯಿಗಳು, ಭಕ್ತಾದಿಗಳು ಯಾರೆಲ್ಲ ಬರ್ತಾರೆ ಅಷ್ಟು ಜನಕ್ಕೆ ನಾವು ಅವತ್ತಿನ ದಿವಸ ಊಟದ ವ್ಯವಸ್ಥೆ ಕೂಡ ಮಾಡೋಣ. ಏನು ಮಾಡ್ತೇವೆ ಅದೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಊಟದ ವ್ಯವಸ್ಥೆ ಮಾಡೋಣ ಮತ್ತು ಸ್ಥಳವನ್ನು ನೀವು ನಿಗದಿಪಡಿಸಿದರೆ ನಾನು ಅದಕ್ಕೆ ಬೇಕಾದಂಥ ಎಲ್ಲ ಇದನ್ನು ಮಾಡ್ತೀನಿ. ಮತ್ತು ಬಹಳ ಮುಖ್ಯವಾಗಿ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆ ಅದು ಶಾಶ್ವತವಾಗಿರೋವಂಥ ಬೇಡಿಕೆ, ಈಗಾಗಲೇ ತಡ ಆಗಿದೆ ನಾನು ಒಪ್ಕೊಳ್ತೀನಿ. ಆದಷ್ಟು ನಿಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮುಂಚೆ 19ನೇ ತಾರೀಕು ಅಂತ ಹೇಳ್ತಾ ಇದ್ದೀರಿ, ಅಷ್ಟೊತ್ತಿಗೆಲ್ಲ ಏನಾದರೂ ಒಂದು ಜಮೀನನ್ನು ಗುರುತಿಸಿ ನಿಮಗೆ ಅವತ್ತೇ ಕೊಡಲಿಕ್ಕೆ ಪ್ರಯತ್ನ ಪ್ರಮಾಣಿತ. ಮತ್ತು ಇದಕ್ಕೆ ಕನಿಷ್ಠ ಇನ್ನು ಜಿಲ್ಲೆಯಲ್ಲಿ 2-3 ಲಕ್ಷ ಯಾದವ ಸಮುದಾಯವಿದ್ದು, ಯಾದವ ಸಮುದಾಯದ ಸ್ಪಂದನೆಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿರುವುದು ಯಾದವ ಮುಖಂಡರಲ್ಲಿ ಹರ್ಷ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಯಾದವ ಸಮುದಾಯ ಭವನ ಹಾಗೂ ಯಾದವ ವಿದ್ಯಾರ್ಥಿ ನಿಲಯದ ಬಹುದಿನಗಳ ಬೇಡಿಕೆಗೆ ಶೀಘ್ರವೇ ಪರಿಹಾರ ಸಿಗುವ ನಿರೀಕ್ಷೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯಾದವ ಸಂಘದ ಮುಖಂಡರಲ್ಲಿ ಗರಿಗೆದರಿದೆ. ಎನ್ ಸತೀಶ್, ಅಮೋಘವೇ, ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪುರಸಭೆ, ಅಂಚೆ ಕಚೇರಿ ಮುಖ್ಯಸ್ಥರುಗಳಿಗೆ ಜನಪರ ಸಂಘಟನೆಗಳಿಂದ ಹರಿದ ಬಾವುಟ, ಅಳತೆಯ ಲೋಪ, ಬಣ್ಣದ ವ್ಯತ್ಯಾಸ, ಅಶೋಕ ಚಕ್ರದಲ್ಲಿ ವ್ಯತ್ಯಾಸಗಳನ್ನು ತಿಳಿಸಿ ಮಾರಾಟ ಮಾಡದಿರಲಿ ಹಾಗೂ ಬಾವುಟದಲ್ಲಿ ಲೋಪವನ್ನು ಸರಿಪಡಿಸಲು ಗೌರವಾನ್ವಿತ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಬಿ ತೇಜಸ್ವಿನಿ ಮೂಲಕ ಮನವಿ ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಎಂಎಸ್ ರವಿಕುಮಾರ್ ಕಟ್ಟೆಮನೆ ಅವರ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಕಚೇರಿಗೆ ಭೇಟಿ ನೀಡಿ ಒತ್ತಾಯಿಸಿದ್ದಾರೆ. ತಾಲೂಕು ಕಚೇರಿಯ ಮುಂಭಾಗ ರಾಷ್ಟ್ರೀಯ ಬಾವುಟವನ್ನು ಆಗಸ್ಟ್ 13ರಿಂದ ಆಗಸ್ಟ್ 15ರವರೆಗೆ ಅಮೃತ ಮಹೋತ್ಸವದ ಅಂಗವಾಗಿ ಪ್ರತಿ ಸರ್ಕಾರಿ ಕಚೇರಿ, ಸಂಸ್ಥೆ, ಪ್ರತಿ ಮನೆಗಳಲ್ಲಿ ಹಾಗೂ ರಾತ್ರಿ ಹಾರಿಸಲು ಸರ್ಕಾರದಿಂದ ತಿಳಿಸಿದ್ದಾರೆ. ಆದರೆ ಉಚಿತವಾಗಿ ನೀಡಿರುವ ಬಾವುಟವು ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಕೂಡಲೇ ಹಿಂಪಡೆಯುವ ಮೂಲಕ ಖಾದಿ ಭಂಡಾರ ಬಟ್ಟೆಯಲ್ಲಿ ತಯಾರಿಸುವಂತಹ ಬಾವುಟಗಳನ್ನು ವಿತರಿಸುವಲು ಒತ್ತಾಯಿಸಿದ್ದಾರೆ. ಈ ವೇಳೆ ಕಸಾಪ ಅಧ್ಯಕ್ಷ ಗಂಗಾಧರ್, ಮಗ್ಗದ ಮನೆ ಕಾರ್ಯದರ್ಶಿ ಕಿರಣ್, ನಿಶಾನಿ, ಕನ್ನಡ ಸಂಘದ ಅಧ್ಯಕ್ಷ ಸಿಬಿ ರೇಣುಕಾಸ್ವಾಮಿ, ಕಾರ್ಯಾಧ್ಯಕ್ಷ ವಿನಯ್ ಸೀಮೆಎಣ್ಣೆ ಮತ್ತಿತರರು ಭಾಗವಹಿಸಿದರು. ಬಲೋ ಭಾರತ್ ಮಾತಾ ಕೀ ಜೈ, ಬಲೋ ಭಾರತ್ ಮಾತಾ ಕೀ ಜೈ, ಬಲೋ ಭಾರತ್ ಮಾತಾ ಕೀ ಜೈ. ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ, 75ನೇ ಅಮೃತ ಮಹೋತ್ಸವದ ಪರವಾಗಿ ಕೇಂದ್ರ ಸರ್ಕಾರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜವನ್ನು ಎಲ್ಲ ಮನೆಗಳಲ್ಲಿ ಹಾರಾಟ ಮಾಡಬೇಕು ಅನ್ನೋ ಒಂದು ಅರ್ಜೆಂಟಿನ ಉದ್ದೇಶದಿಂದ, ಆತರದ ನಿರ್ಧಾರದಿಂದ ಯಾವುದೋ ಒಂದು ಖಾಸಗಿ ಸಂಸ್ಥೆಗೆ ಈ ಬಾವುಟಗಳನ್ನು ಕೊಟ್ಟು ಆ ಬಾವುಟಗಳ ವ್ಯಕ್ತಿತ್ವ ಗೌರವವನ್ನು ಹಾಳು ಮಾಡುವಂಥ ಕೆಲಸವನ್ನು ಈ ದೇಶದ ಈ ಖಾಸಗಿ ಕಂಪನಿ ಮಾಡಿದೆ. ದಯಮಾಡಿ ಇದನ್ನು ಕೇಂದ್ರ ಕಚೇರಿಗಳಲ್ಲಿ ಮತ್ತು ಅಂಚೆ ಕಚೇರಿಗಳಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು, ಇಲ್ಲಾಂದರೆ ಇದರ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಏನು ನಮ್ಮ ರಾಜ್ಯದಲ್ಲಿ ಧಾರವಾಡದಲ್ಲಿ ಮತ್ತು ಧಾರವಾಡದ ಗರ್ಗದಲ್ಲಿ ಮತ್ತು ಬೆಳಗಾವಿಯ ಬೆಂಗೇರಿ ಸ್ವಾತಂತ್ರ್ಯೋತ್ಸವವನ್ನು ನಾವು ಸ್ವಾಗತಿಸ್ತೀವಿ, ಅದರ ಎರಡು ಪ್ರಶ್ನೆ ಇಲ್ಲ. ನಾವೆಲ್ಲ ಭಾವನಾತ್ಮಕವಾಗಿ ರಾಷ್ಟ್ರಪ್ರೇಮಿಗಳೇ. ಅದರ ಧ್ವಜವನ್ನ, ತಿರಂಗವನ್ನ ನಾವು ಕೇವಲ ಅದು ಬಟ್ಟೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಧ್ವಜ ಅಂತೇಳಿ ಭಾವಿಸಿಲ್ಲ. ಅಮೆರಿಕದ ರೀತಿಯಲ್ಲಿ ಮುಂದುವರೆದಕ್ಕೆ ಎಲ್ಲ ರಾಷ್ಟ್ರಗಳಲ್ಲಿ ಯಾವ ರೀತಿಯಲ್ಲಿ ಅವರವರ ರಾಷ್ಟ್ರ ಧ್ವಜಗಳನ್ನು ಉಪಯೋಗಿಸ್ಕೊಳ್ತಾರೆ, ಆ ರೀತಿ ಉಪಯೋಗಿಸ್ದಲೇ ಭಾವನಾತ್ಮಕವಾಗಿ ಎದೆಯಲ್ಲಿ ಉಟ್ಕೊಂಡು ನಾವು ರಾಷ್ಟ್ರ ಧ್ವಜವನ್ನು ಕಾಪಾಡ್ತಾ ಇದ್ದೀವಿ.
ಸಹಸ್ರಾರು ಸೈನಿಕರಾದಿಯಾಗಿ ಬಹಳಷ್ಟು ಜನ ಈ ರಾಷ್ಟ್ರ ಧ್ವಜವನ್ನ ಉಳಿಸ್ಲಿಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಸಂರಕ್ಷಿಸ್ಲಿಕ್ಕೋಸ್ಕರ ಅದರ ಗೌರವವನ್ನ ಕಾಪಾಡ್ಲಿಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ ಅವರ ಪಟ್ಟಿ ತುಂಬಾ ದೊಡ್ಡದಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ